ಬೇಬ್, ಆ ಕಾರ್ದು, ಸೋಫಾದು, ಟಿವಿದು, ವಾಷಿಂಗ್ ಮಿಷಿನ್, ಫ್ರಿಜ್ದು ಎಲ್ಲ EMI ನೋಟಿಫಿಕೇಶನ್ ಬಂದಿದೆ. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ, ಎಲ್ಲ ಪೇ ಮಾಡ್ಬಿಡು. ಸರಿ ಬೇಬ್, ಓಕೆ. ರೆಂಟ್ಗೆ ಹೆಂಗ್ ಕಟ್ಟೋದು? ಗೈಸ್, ತಗೊಳ್ಳಿ ನನ್ನ ಶೇರ್ 15K. ಥ್ಯಾಂಕ್ಸ್ ಮಗ, ಇಟ್ಸ್ ಓಕೆ, ತಗೋ ಎಲ್ಲ ಪೇ ಮಾಡು. ಸರಿ ಬೇಬ್, ಓಕೆ. ತಿಂಗಳ ಪೂರ್ತಿ ಬಾಸ್ಗಳಿಂದ ಉಗಿಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡಿದ್ರೂ ಕೂಡ ನಮಗೆ ಬರ್ತಿರೋ ಸ್ಯಾಲ್ರಿಲಿ ಜಸ್ಟ್ EMI ಕಟ್ಟೋದ್ರಲ್ಲಿ ಸುಸ್ತಾಗ್ತಿದೀವಲ್ರು. ನಾವು ಸ್ಯಾಲ್ರಿನೇ ನಂಬ್ಕೊಂಡಿದ್ರೆ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಬಟ್ ನಾವೇನು ಮಾಡೋಕ್ಕಾಗತ್ತೆ? ಆದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಯಾಕೆ ನಾವು ಓನ್ ಬಿಸ್ನೆಸ್ ಮಾಡಬಾರ್ದು? ಹೌದು, ನಾವು ಓನ್ ಬಿಸ್ನೆಸ್ ಮಾಡಿದ್ರೆ ಕಂತ್ ಕಂತೆ ನೋಟ್ ನೋಡ್ಬೋದು, ನಮ್ಗೆ ಬೇಕಾಗಿರೋದನ್ನ ತಗೊಳಕ್ಕೆ ಸಾಧ್ಯ, ನಮ್ಮ ಲೈಫ್ನ ರಾಯಲಾಗಿ ಎಂಜಾಯ್ ಮಾಡ್ಬೋದು. ಓನ್ ಬಿಸ್ನೆಸ್ ಅಂದ್ರೆ ಸುಮ್ಮನೆನಾ? ಮಿನಿಮಮ್ ಡೌನ್ ಪೇಮೆಂಟ್ಸ್ ಬೇಕು. ಡೌನ್ ಪೇಮೆಂಟ್ ಇಲ್ಲ ಅಂದ್ರೆ ಬ್ಯಾಂಕಲ್ಲೂ ಲೋನ್ ಕೊಡಲ್ಲ. ಇವಾಗ ಹೇಳ್ರಪ್ಪ, ಡೌನ್ ಪೇಮೆಂಟು ನಿನ್ನ ಹತ್ರ ಇದೆಯಾ ಅಥವಾ ನಿನ್ನ ಹತ್ರ ಐತಾ? ನನ್ನ ಹತ್ರ ಎಲ್ಲಿದೆ? ತುಂಬ ಸುಸ್ತಾಗಿದ್ದೀರಾ, ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಮಲಗನ. ಕಾಫಿ ಕುಡಿತೀಯಾ ಬೇಬ್? ಬೇಡ. ಕರಣ್, EMI ನೋಟಿಫಿಕೇಶನ್ ಬಂದಿದೆ. ಇರೋ ಸ್ಯಾಲ್ರಿಲಿಗೆ, EMI ರೆಂಟ್ಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ನನಗಂತೂ ಸಾಕು ಸಾಕಾಗಿ ಹೋಗಿದೆ. ನಾನೇನು ಆರಾಮಾಗಿದ್ದೀನಾ? ನನಗೂ ಸಾಕಾಗಿ ಹೋಗಿದೆ. ಸಾಲ್ದು ಅಂತ ಬ್ರೋಕರ್ ಮಂಜುನಾಥ್ ಟಾರ್ಚರ್ ಬೇರೆ. ಬೆಳಗ್ಗೆಯಿಂದ ಒಂದೇ ಸಮನೆ ಕಾಲ್ ಮಾಡ್ತಿದ್ದಾನೆ. ಸರಿ, ಟೆನ್ಸ್ ಆಗ್ಬೇಡ, ಇನ್ನೊಂದು ಮ್ಯಾನೇಜ್ ಮಾಡೋಣ. ಈ ಫ್ರಸ್ಟ್ರೇಷನ್ ಟೆನ್ಷನಿಂದ ರಿಲ್ಯಾಕ್ಸ್ ಆಗೋಕ್ಕೆ ಒನ್ ವೀಕ್ ಟ್ರಿಪ್ ಹೋಗೋಣವಾ? ನಮಗೂ ಆರಾಮ ಅನಿಸುತ್ತೆ. ಹಾಂ, ಓಕೆ. ಹಾಗಾದರೆ ಶಶಿನೂ ಕರ್ಕೊಂಡು ಹೋಗೋಣವಾ? ಅವ್ನು ಬೇರೆ ಅವ್ನ ಹುಡುಗಿ ಜೊತೆ ಒಂದು ವಾರ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ದ. ನಮಗೂ ಫೈನಾನ್ಷಿಯಲಿ ಹೆಲ್ಪ್ ಆಗತ್ತೆ. ನನಗೇನು ಅಭ್ಯಂತರ ಇಲ್ಲ. ಸರಿ, ಹಾಗಾದ್ರೆ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೋ, ನಾನು ಶಶಿಗೆ ಕಾಲ್ ಮಾಡಿ ಬರ್ತೀನಿ. ಹಾಂ, ಹಾಗೆ ಕಪಿಗೆ ಇನ್ಫಾರ್ಮ್ ಮಾಡು. ಓಕೆ. ಹಲೋ ಕಪಿ. ಛೇ, ಬ್ರೋಕರ್ ಮಂಜುನಾಥ್ ಅವರು ತುಂಬ ಕಾಲ್ ಮಾಡ್ತಿದ್ದಾರೆ. ಇರೋ ದುಡ್ಡಲ್ಲಿ EMI ಕಟ್ಟಾಯ್ತು. ಅವ್ರ ಬ್ರೋಕರ್ ದುಡ್ಡು ಮತ್ತು ಮನೆ ಬಾಡಿಗೆನ ನೆಕ್ಸ್ಟ್ ಮಂತ್ ಕೊಟ್ರಾಯ್ತಲ್ವಾ? ಸರಿ ಬೇಬ್, ಓಕೆ. ಯಾರು ನೋಡು? ರೇ, ಎಲ್ರಿ ನಿಮ್ಮ ಹಸ್ಬೆಂಡ್? ಆಹಾಹಾ, ರೇ ರೇ ಸ್ವಾಮಿ, ರೇ ಎಲ್ರಿ ನನ್ನ ಕಮಿಷನ್ ದುಡ್ಡು, ಬಾಡಿಗೆ ದುಡ್ಡು, ಟೈಮಿಗೆ ಸರಿಯಾಗಿ ದುಡ್ಡು ಕೊಡ್ಬೇಕು ಅಂತ ಹೇಳಿದೀನಿ ತಾನೆ. ಫೋನ್ಗಳು ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲ್ಲ, ಇಡ್ರಿ ನನ್ನ ದುಡ್ಡು. ಮಂಜು ಸರ್, ಈ ತಿಂಗಳು EMI ಕಟ್ಬಿಟ್ಟಿದ್ದೀವಿ, ನಿಮ್ಮ ಅಮೌಂಟ್ನ ಬರೋ ತಿಂಗಳು ಕೊಡ್ತೀವಿ ಪ್ಲೀಸ್.
ನಾನ್ ಮೊದ್ಲೇ ಹೇಳಿರ್ಲಿಲ್ವ ನಿಂಗೆ ಕರೆಕ್ಟ್ ಡೇಟಿಂಗ್ ನನ್ ದುಡ್ಡು ನನಗ್ ಬಂದಿಲ್ಲ ಅಂದ್ರೆ ನನ್ ಬಾಯಿಂದ ಬರೋ ಮಾತೆ ಬೇರೆ ಅಂತ. ಮಂಜು ಸರ್ ಪ್ಲೀಸ್ ಕಿರ್ಚಬೇಡಿ. ಬಾಡಿಗೆ ದುಡ್ಡು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಗೆಲ್ಲ ಯಾಕ್ರಯ್ಯ ಕಾರು ಟಿವಿ ಫ್ರಿಜ್ಜು ಸೋಫಾ ಇದೆಲ್ಲ ಎಂಜಾಯ್ ಮಾಡಕ್ ಬೇಕತಾನೆ ನಿಮ್ಗೆ? ನನ್ ದುಡ್ಡು ನನ್ಗೆ ಇಡಕ್ಕಾಗಲ್ಲ ಅಲ್ಲ. ಏಯ್ ನಿಮ್ ಪುಟ್ಕೋಸ್ಕರ ದುಡ್ಡುಗೋಸ್ಕರ ಎಷ್ಟೇ ಮಾತಾಡ್ತೀಯ? ಫೋನ್ ಪೇ ಗೂಗಲ್ ಪೇ ಇದ್ರೆ ಹೇಳು, ಈಗ್ಲೇ ಕಳಿಸ್ತೀನಿ. ಓಹೋ, ನಿಮಗ್ ದುಡ್ಡು ಬೇಕಾದಾಗ ಸಾರ್ ಅಣ್ಣ ಬಾಯ್ ಅಂತ ಮರ್ಯಾದೆ ಕೊಡ್ತೀರಾ? ಕೊಟ್ಟಿದ್ ದುಡ್ಡನ್ನ ವಾಪಸ್ ಕೇಳಿದ್ರೆ ಹೋಗಯ್ಯ ಬಾರಯ್ಯ. ಚೆನ್ನಾಗಿದೆ ಕಣ್ರಯ್ಯ ನಿಮ್ ಮರ್ಯಾದೆ. ಏಯ್ ಅದ್ ಏನ್ ಮಾಡ್ತೀರಾ ನನಗ್ ಗೊತ್ತಿಲ್ಲ. ಈಗಿಂದ ಈಗ್ಲೇ ನನ್ ದುಡ್ಡು ಇಟ್ಬಿಟ್ಟು ಆಮೇಲೆ ಮಾತಾಡಿ. ಅದೇನೋ ಹೇಳಿದ್ಯಲ್ಲ ಫೋನ್ ಪೇ ಗೂಗಲ್ ಪೇ ಆ ಪೇ ಈ ಪೇ ಡ್ಯಾಶ್ ಪೇ ಅಂತ, ಯಾವ್ದು ನನಗ್ ಬೇಕಾಗಿಲ್ಲ. ಕ್ಯಾಶು ಕ್ಯಾಶ್ ಬೇಕು. ಫಸ್ಟೇ ನನಗೆ ಐ ಟಿ ಪ್ರಾಬ್ಲಮ್ ಬೇರೆ. ಸರಿ ಇವಾಗ ಮನೆಗೆ ಹೊರಡಿ, ನಿಮ್ಮ ಅಂಗಡಿ ಹತ್ರ ಬಂದು ನಾನು ಕ್ಯಾಶ್ ಕೊಡ್ತೀನಿ. ಹ್ಮ್ ಕ್ಯಾಶ್ ಏನಾದರೂ ಬರ್ತೇ ಇರಲಿ. ಕೂಲ್ ಗಾಯ್ಸ್, ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಡು ಅವ್ನ ಮುಖಕ್ಕೆ ದುಡ್ಡು ಪೀಸಾಕ್ಬಿಟ್ಟು ಬರ್ತೇನೆ. ಸರಿ ಮಗ.